ರಾಜಕಾರಣಕ್ಕೋಸ್ಕರವಾಗಿ. ಇವತ್ತು ರಾಜಕಾರಣದಲ್ಲಿ ಎಲ್ಲರನ್ನ ಮುಗಿಸಿದ್ರು, ಯಾರನ್ನ ಉಳಿಸಿಲ್ಲ. ಬಹುಶಃ ಪರಮೇಶ್ವರನು ಮುಗಿಸಿದ್ರು, ಮಲ್ಲಿಕಾರ್ಜುನ ಖರ್ಗೆಯವರು ಮುಗಿಸಿದ್ರು, ದೇವೇಗೌಡರು ಮುಗಿಸಿದ್ರು, ಇವಾಗ ಡಿ ಕೆ ಶಿವಕುಮಾರ್ ಮುಗಿಸ್ಬೇಕಂದೇಳಿ ಹೊಂಟಾರ. ಅವ್ರು ರಾಜಕಾರಣನೇ ಹೆಂಗಿದೆ, ಬೇರೆ ಯಾರೋ ಕಟ್ಟಿದಂಥ ಗೂಡಿನಲ್ಲಿ ಹೋಗಿ ರಾಜಕಾರಣ ಮಾಡಿದಂಥವ್ರು. ಕೇವಲ ಅವ್ರು ಯಾವುದೇ ಶ್ರಮನ್ನು ಪಡಲಾರ್ದಂಥ ಹಿಂದುಳಿದಂಥ ಜಾತಿಗಳನ್ನ ಹಿಡ್ಕೊಂಡು ದೊಡ್ಡ ಮನುಷ್ಯ ಆಗಿ ಮುಖ್ಯಮಂತ್ರಿಗಳಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಮೀಸಲಾತಿ ಕೊಡೋಂಥ ವಿಚಾರದಲ್ಲಿ ಮೋಸ ಮಾಡಿದಂಥ ವ್ಯಕ್ತಿಗಳು. ಇವತ್ತು ಹಿಂದುಳಿದಂಥ ಜಾತಿಗಳ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೀಸಲಾತಿಯನ್ನು ಕೊಟ್ಟ ನಂತರ ಇವತ್ತು ಹಿಂದುಳಿದಂಥ ಜಾತಿಗಳು ಅಂತೇಳಿ ಅಲ್ಲಿ ರಾಯಚೂರದಲ್ಲಿ ಕೂಡ ಅಪಮಾನ ಮಾಡುವಂಥ ಕೆಲಸ ಮಾಡಿ ಅದಕ್ಕೋಸ್ಕರ ಕ್ಷಮಾಚರಣೆ ಮಾಡಬೇಕಂದೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಕಾಂಗ್ರೆಸ್ ನಾಯಕರನ್ನ ನಾನು ಕೇಳ್ತೀನಿ, ತಮಗೆ ರಾಜಕೀಯ ಇಚ್ಛಾಶಕ್ತಿ ಇದ್ದಿಲ್ಲ. ರಾಜಕೀಯ ಇಚ್ಛಾಶಕ್ತಿಯಿಂದನೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೀಸಲಾತಿ ಜಾಸ್ತಿ ಮಾಡಿದೆ. ನಿಮ್ಮ ರಾಜಕೀಯ ಹಿತಾಸಕ್ತಿ ಇದ್ದಿದ್ರಿಗಿನ ಮುಂಚೆ ಮಾಡ್ಬೋದಿತ್ತಲ್ಲ, ನೀವು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿ 2017 ಕೂಡ ನಿಮ್ಮ ಇವರು ಮೀನ್ ಸಾಕಾಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕ ಈ ಬಿಸ್ನೆಸ್ ಅನ್ನ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್ಕಾರ ಇದ್ದಂತ ಟೈಮಲ್ಲಿ ಸಮಿತಿಗಳು ಮಾಡ್ತಿದ್ವಿ, ಎಷ್ಟು ಸಮಿತಿಗಳು ಮಾಡಿದ್ದಾವೆ ಇವತ್ತು? ಒಂದು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಹಿಂದುಳಿದಂತ ಆಯೋಗದ ಸಮಿತಿ ಮಾಡಿದ್ರಲ್ಲ, ಏನು ಅಧ್ಯಕ್ಷರಾಗಿದ್ದಾರಲ್ಲ ಯಾರು, ಕಾಂತರಾಜ್, ಕಾಂತರಾಜ್ ವರದಿ ಸಮಿತಿ ಏನು ಮಾಡಿದ್ರಿ? ಸದಾಶಿವ ಆಯೋಗದ ವರದಿಯನ್ನು ಏನು ಮಾಡಿದ್ರಿ? ಅನೇಕ ವರದಿಗಳನ್ನು ಕೊಟ್ಟಿದ್ರು ಕೂಡ ನಿಮ್ಮ ಕೈಲಾರದಂಥ ಕೆಲಸಗಳಿಂದ ಎಲ್ಲ ವರದಿಗಳು ಇಂದು ಬಿದ್ದೋದು. ನಮ್ಮ ಭಾರತೀಯ ಜನತಾ ಪಾರ್ಟಿ ವರದಿ ಸನ್ಮಾನ್ಯ ಅವತ್ತಿನ ಕುಮಾರಸ್ವಾಮಿಯವರು ಮಾಡಿದರು, ಅದನ್ನು ಸನ್ಮಾನ್ಯ ಯಡಿಯೂರಪ್ಪರು ಮುಂದುವರಿಸಿದ್ರು, ನಮ್ಮ ಈ ಬೊಮ್ಮಯ್ಯನವರು ಅದನ್ನು ಮುಂದುವರಿಸಿ ವರದಿಯನ್ನು ಸ್ವೀಕಾರವನ್ನು ಮಾಡಿ ಇವತ್ತು ಮೀಸಲಾತಿಯನ್ನು ಜಾಸ್ತಿ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇವತ್ತು ಹೇಳ್ತಾ ಇದ್ರು, ಏನು ನಾನು ಹೇಳಿದ್ದೆ, ಅವರಿಗೆ ಸಲಹೆ ಕೊಟ್ಟಿದ್ದೆ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಅಧಿವೇಶನವನ್ನು ಮಾಡಿ ಎರಡು ಸದನಗಳಲ್ಲಿ ಒಪ್ಪಿಗೆಯನ್ನು ಪಡ್ಕೊಂಡು ಅಂತೇಳಿ ನಾವು ಹೇಳಿದ್ವಿ ಅಂದು ಹೇಳಿದ್ರು. ನಂತರ ಮತ್ತೆ ಶೆಡ್ಯೂಲ್ 9 ಎಲ್ಲ ಕೂಡ ನಾವು ಮಾಡಿದ್ವಿ. ಇವತ್ತು ಶೆಡ್ಯೂಲ್ 9 ಸೇರಿದಂಥ ವಿಚಾರದಲ್ಲಿ ಆಲ್ರೆಡಿ ನಾವು ಮಾಡಿ ಏನೇನು ಅದಕ್ಕೆ ಏನೇನು ನಮಗೆ ಕಾನೂನಾತ್ಮಕವಾಗಿ ಗಟ್ಟಿ ಆಗಬೇಕು ಮೀಸಲಾತಿ ವಿಚಾರದಲ್ಲಿ ಸುಗ್ರೀವಾಜ್ಞೆಯವರು ಹೊರಿಸಂಥ ಕೆಲಸ ಮಾಡಿದ್ವಿ. ರಾಜ್ಯಪಾಲರು ಸಹಿ ಹಾಕುವಂಥ ಕೆಲಸ ಕೂಡ ಮಾಡಿ, ಅಂಕಿತ ಹಾಕುವಂಥ ಕೆಲಸ ಕೂಡ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಮೊನ್ನೆ ಸುಗ್ರೀವಾಗ ಆದ ತಕ್ಷಣ ರಾತ್ರಿ ಮಧ್ಯರಾತ್ರಿಯಿಂದಲೇ ಮೀಸಲಾತಿ ಕೊಡಿಸುವಂಥ ಕೆಲಸ. ಇವತ್ತು ನಾವು 7% ಮೀಸಲಾತಿಯಲ್ಲಿದ್ದೀವಿ ಎಸ್ ಟಿ ಸಮುದಾಯದವರು, 17% ಮೀಸಲಾತಿ ಇವತ್ತು ಎಸ್ ಸಿ ಸಮುದಾಯದವರು, 151 ಜಾತಿಗಳು ಇವತ್ತು ನಾವು 24% ಮೀಸಲಾತಿಯಲ್ಲಿ ಕುಂತೀವಿ. ಇವತ್ತು ಏನು ಮಾಡಲಾರ್ದಂತೆ ಇವತ್ತು ಮತ್ತೆ ಹಿಂದುಳಿದಂಥ ಜಾತಿಗಳಲ್ಲಿ ನಾನು ಮತ್ತೆ ಕ್ರೆಡಿಟ್ ತೊಗೋಬೇಕೆಂದು ಹೊಂಟಿದ್ದಾರೆ. ಇವತ್ತು ತಾವು ಅವಕಾಶ ಬಂದಂಥ ಟೈಮಲ್ಲಿ ತಾವು ಹಿಂದುಳಿದಂಥ ಜಾತಿಗಳು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಾತಿ ಮಾಡಿಲ್ಲ, ಅದಕ್ಕೋಸ್ಕರ ಹಿಂದುಳಿದಂಥ ಜಾತಿಗಳೆಲ್ಲ ಕೂಡ ಸಿದ್ದರಾಮಯ್ಯರ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇವರು ಮೀನ್ ಸಾಕಾಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕ ಈ ಬಿಸ್ನೆಸ್ ಅನ್ನ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.